ಸರ್ ಸರ್ಕಾರ ಯಾದ್ ಬಂದ್ರೆ ನಾವು ಬೇಕಾಗಿಲ್ಲ ಯಾದೋ ಬರಲಿ ಚೆನ್ನಾಗಿ ಚೆನ್ನಾಗಿ ಅನುಕೂಲ ಮಾಡ್ಲಿ ಖಂಡಿತ ನೋಡಿ ಸರ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನನ ಅಭಿವೃದ್ಧಿ ಆಗುತ್ತೆ ಅಲ್ಲ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಸರ್ ನಂಜಾವಡ ಗೆಲ್ತಾರೆ ಸರ್ ಅದರಿಂದ ಈ ಸರಿ ಮಾಲೂರಲ್ಲಿ ರಾಮೇಗೌಡರು ಗೆಲ್ತಾರೆ ರಾಮೇಗೌಡರು ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇಲ್ಲ ಚೆನ್ನಾಗಿ ನಡೆಯುತ್ತದೆ ದೇಶ ಉದ್ಧಾರ ಆಗಬೇಕಂದ್ರೆ ಮೋದಿ ಇರಬೇಕು ಇದೆ ನಾವು ಇಲ್ಲಿ ಬದುಕಿರಬೇಕಂದ್ರೆ ಮೋದಿನೇ ಇರಬೇಕು ಅಚ್ಚಲಿ ಮೋದಿ ಬಿಟ್ರೆ ಬೇರೆ ಯಾರು ನಮಗೆ ಇದಿಲ್ಲ ಸರ್ ಇವತ್ತು ನಾವಿರುವಂತ ಕ್ಷೇತ್ರ ವಲಸಿಗರ ಕ್ಷೇತ್ರ ಅಂತಾನೆ ಹೇಳಬಹುದು ರಾಜ್ಯದಲ್ಲಿ ಒಂದು ಪಕ್ಷ ಆಡಳಿತಕ್ಕೆ ಬಂದ್ರೆ ಈ ಕ್ಷೇತ್ರದಲ್ಲಿ ಇನ್ನೊಂದು ಪಕ್ಷದ ಎಂಎಲ್ಎ ಇಲ್ಲಿ ಆಗ್ತಾರೆ ಇಂತಹ ಕ್ಷೇತ್ರವೇ ಇವತ್ತು ನಾವು ಸಮೀಕ್ಷೆ ಬಂದಿರುವಂತ ಒಂದು ವಿಧಾನಸಭಾ ಕ್ಷೇತ್ರ ಇದುವೇ ಮಾಲೂರು ವಿಧಾನಸಭಾ ಕ್ಷೇತ್ರ ಕಳೆದ 60 ವರ್ಷಗಳ ರಾಜಕೀಯ ಇತಿಹಾಸ ನೋಡಿದ್ರೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆದ್ದು ಗದ್ದುಗೆ ಏರಿದ್ದಾರೆ ಕೆಲವೊಮ್ಮೆ ಪಕ್ಷ ಮುಖ್ಯವಲ್ಲ ನಮಗೆ ವ್ಯಕ್ತಿಯೇ ಮುಖ್ಯ ಎಂಬ ನಿಲುವಿನಲ್ಲಿ ಮತ ನೀಡುತ್ತಾ ಬಂದಿರುವ ಕ್ಷೇತ್ರವೇ ಮಾಲೂರು ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ ಶಿಲ್ಪಕಲಾ ಕೆತ್ತನೆಗೆ ಹೆಸರುವಾಸಿ 14 ವಿಧಾನಸಭಾ ಚುನಾವಣೆಗಳಲ್ಲಿ 8 ಬಾರಿ ಕಾಂಗ್ರೆಸ್ ಜಯಗಳಿಸಿರುವ ಮೂಲಕ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿಸಿಕೊಂಡಿದ್ದಾರೆ ಇಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲ್ಲುತ್ತಾ ಶಾಸಕರ ಕೆಲಸದ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ತಿಳಿಯೋಕ್ಕೂ ಮುನ್ನ ಮೊದಲು ಈ ಕ್ಷೇತ್ರದ ಮತದಾರರ ಅಂಕಿ ಅಂಶಗಳನ್ನು ಒಮ್ಮೆ ನೋಡೋಣ ಬನ್ನಿ ಮಾಲೂರು ಕ್ಷೇತ್ರದಲ್ಲಿ ಒಟ್ಟು 195,000 ಮತದಾರರಿದ್ದಾರೆ ಈ ಪೈಕಿ ಎಸ್ಸಿ ಎಸ್ಟಿ ಮತದಾರರು ಬರೋಬ್ಬರಿ 65,000 ಒಕ್ಕಲಿಗ ಸಮುದಾಯದ್ದು 60,000 ಇತರೆ ಹಿಂದುಳಿದ ವರ್ಗದವರ 50,000 ಮತಗಳಿದ್ದರೆ ಮುಸ್ಲಿಮರು 15,000 ಹೆಚ್ಚು ಮತಗಳನ್ನು ಹೊಂದಿದ್ದಾರೆ ಎನ್ನಲಾಗಿದೆ 14 ವಿಧಾನಸಭಾ ಚುನಾವಣೆಗಳಲ್ಲಿ 8 ಬಾರಿ ಕಾಂಗ್ರೆಸ್ ಜಯಗಳಿಸಿದ್ದರೆ ಜನತಾ ಪಕ್ಷ ಜನತಾದಳ ಜೆಡಿಎಸ್ ತಲಾ ಒಂದೊಂದು ಬಾರಿ ಗೆಲುವು ಸಾಧಿಸಿದೆ ಬಿಜೆಪಿ 2 ಬಾರಿ ಜಯಭೇರಿ ಬಾರಿಸಿದೆ ಒಮ್ಮೆ ಸ್ವತಂತ್ರ ಅಭ್ಯರ್ಥಿ ಗೆಲುವು ಕಂಡಿದ್ದಾರೆ ವಿಶೇಷ ಎಂದರೆ 6 ಚುನಾವಣೆಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ರನ್ನರ್ ಅಪ್ ಆಗಿದ್ದಾರೆ ಸದ್ಯ 2018 ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಕೆಎಸ್ ಮಂಜುನಾಥ ಗೌಡರಿಗೆ ಟಿಕೆಟ್ ನೀಡಿತ್ತು ಕೃಷ್ಣಯ್ಯ ಶೆಟ್ಟಿಯವರು ಕಾಂಗ್ರೆಸ್ ಪಡಸಾಲಿಗೆ ಹೋಗಿ ನಂತರ ಬಿಜೆಪಿಗೆ ವಾಪಸ್ಸಾಗಿ ಟಿಕೆಟ್ ಗಿಟ್ಟಿಸಿಕೊಂಡರು ಕಾಂಗ್ರೆಸ್ ಪಕ್ಷವು ಕೆವೈ ನಂಜೇಗೌಡರಿಗೆ ಟಿಕೆಟ್ ನೀಡಿತ್ತು 3 ಪಕ್ಷಗಳ ನಡುವಿನ ಹಣಾಹಣಿಯಲ್ಲಿ ಕಾಂಗ್ರೆಸ್ನ ಕೆವೈ ನಂಜೇಗೌಡರು ಸುಲಭವಾಗಿ ಜಯ ಸಾಧಿಸಿದರು ಮಾಲೂರಿನಿಂದ ಕಾಂಗ್ರೆಸ್ ಪಕ್ಷವು ಮತ್ತೆ ಕೆವೈ ನಂಜೇಗೌಡರಿಗೆ ಟಿಕೆಟ್ ನೀಡಿದ್ದು ಕಳೆದ ಬಾರಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಕೆಎಸ್ ಮಂಜುನಾಥ್ ಗೌಡ ಬಿಜೆಪಿ ಸೇರ್ಪಡೆಯಾಗಿದ್ದು ಬಿಜೆಪಿಯಿಂದ ಟಿಕೆಟ್ ನೀಡಲಾಗಿದೆ ಜೆಡಿಎಸ್ನಿಂದ ಜೆಇ ರಾಮೇಗೌಡರನ್ನ ಕಣಕ್ಕಿಳಿಸುವುದು ಪಕ್ಕಾ ಎನ್ನಲಾಗಿದೆ ಎಎಪಿಯಿಂದ ರವಿಶಂಕರ್ ಎಂ ಎಂಬುವರು ಕಣಕ್ಕಿಳಿತಾ ಇದ್ದು ಈ ಸಾರಿ ದೊಡ್ಡ ಮಟ್ಟದ ಫೈಟ್ ಆಗಲಿದೆ ಅಂತ ನಿರೀಕ್ಷಿಸಲಾಗಿದೆ ನಮ್ಗೆ ಯಾರು ನೋಡ್ತಾರೆ ಅವ್ರು ಬರಲಿ ನಾವು ಅಷ್ಟೇ ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಬರಲಿ ನಾವು ಇಂಥವ್ರನ್ನ ಹೇಳೋಕ್ಕಾಗಲ್ಲ ಸರ್ ಗೊತ್ತಿಲ್ಲ ಯಾರು ಗೆಲ್ದ್ರೂ ಮಾಲೂರು ಒಂದು ಚೆನ್ನಾಗಿರಲಿ ಸಾಕು ಕಷ್ಟ ಆಗ್ತೈತೆ ನಾವು 15 ರೂಪಾಯಿಗೆ ಸೊಪ್ಪು ತಗೊಂಬಂದು 20 ರೂಪಾಯಿ ಮಾರ್ತೀವಿ ಅದೇ ಜನ ದಾಸ್ತಿ ಅಂತಾರೆ ಇವ್ರು ಮಾತ್ರ 300 ರೂಪಾಯಿ 400 ರೂಪಾಯಿ ಹಾಕ್ತಾರೆ ಅದೆಲ್ಲ ಹೇಳಕ್ಕಾಗಲ್ಲ ಯಾರು ಯಾರು ಮಿಂಚೆ ನಮ್ಮನ್ನ ಯಾರು ಚೆನ್ನಾಗಿ ನೋಡ್ತಾರೋ ಅವ್ರು ಮಿಂಚೆ ಬರ್ತಾರೆ ಮನಮೋಹನ್ ಸಿಂಗ್ ಇದ್ದಾಗ 450 ರೂಪಾಯಿ ಸಿಲಿಂಡ್ರು ಇವಾಗ ಬಿಜೆಪಿ ಸರ್ಕಾರ ಬಂದು 1,150 ಆಗಿದೆ ಯಾಕಾಯ್ತು ಅವಾಗ ಕೇಳಿಲ್ಲ ಅವಾಗ 50 ರೂಪಾಯಿ ಜಾಸ್ತಿ ಮಾಡಿದಕ್ಕ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಮಾಡಿಬಿಡ್ತು ಅಂತಂದ್ರು ಇವಾಗ 1,150 ರೂಪಾಯಿ ಆಯ್ತಲ್ಲ ಯಾರು ಕೇಳ್ತಾರೆ ಅದನ್ನ ಕೇಳಕ್ಕೆ ಜನಗಳು ತಾಕತ್ತಿಲ್ಲ ಖಂಡಿತ ನೋಡಿ ಸರ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನನ ಅಭಿವೃದ್ಧಿ ಆಗುತ್ತೆ ಅಲ್ಲ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ನಮ್ಮ ನಮ್ಮ ಕರ್ನಾಟಕದಲ್ಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರೆ ಏನ್ ಬೇಕಲ್ಲ ಅನುಕೂಲ ಆಗುತ್ತೆ ಮಾಡೋತಕ್ಕ ಮಾಡಿದ್ದಾರೆ ಸರ್ ಏನ್ ಮಾಡೋರ ಮಾಡತಕ್ಕಂಗೆ ಮಾಡಿದ್ದಾರೆ ನಂಜೇಗೌಡರು ಬರ್ತಾರೆ ಅವರೇ ಗೆಲ್ಲೋದು ಈ ಸಲ ಯಾರು ಗೆಲ್ಲಬಹುದು ಸರ್ ನಂಜೇಗೌಡರು ಗೆಲ್ತಾರ ಸರ್ ಪಕ್ಕ ಅಲ್ಲ ಸರ್ ಕೆಲಸ ಮಾಡೋರು ಅವರು ಇವ್ರನ್ನ ಇವರು ಲಾಕ್ಡೌನ್ ಅಲ್ಲಿ ಅವರು ಸಪೋರ್ಟ್ ಮಾಡಿದ್ದಾರೆ ಉಡಿ ವಿಜಯ್ ಅವರು ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಇಬ್ಬರಿಗೂ ಸಪೋರ್ಟ್ ಮಾಡಿದ್ದಾರೆ ನೋಡ್ಬೇಕು ಸರ್
ಅಂದ್ರೆ ಈ ಸಿಲಿಂಡರ್ ರೇಟ್, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಈ ಕೇಂದ್ರ ಸರ್ಕಾರದವರು ಮಾಡಿರೋದ್ರಿಂದ ಜನರಿಗೆ ಸಾನ ತೊಂದ್ರೆ ಆಯ್ತು. ಬಿಜೆಪಿ ಸರ್ಕಾರ ಆಡಳಿತ ನಡೆಸ್ತು, ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ, ಏನು ನಮ್ಗೆ ಏನು ಇಷ್ಟ ಆಗಿಲ್ಲ ಸರ್. ಏನು ಸರ್ ಮೊನ್ನೆ ಯಾವ್ದು ಗೌರ್ಮೆಂಟ್ ನೌಕರಿಗೆ 17% ಮಾಡಿದ್ರು, ಅಲ್ಲಿ ಮಾಡ್ದ ಇಲ್ಲ 50 ರೂಪಾಯಿ ಎಕ್ಕಿಸ್ದ, ಏನ್ ಮಾಡ್ದ, ಏನು ಮಾಡ್ಲಿ, ಬೊಮ್ಮಾಯಿ ಮಾಡ್ತಾನೆ ಮಾಡ್ತಾನೆ ಅಂತ ಬೊಮ್ಮಿಗಳಾಡಿಸ್ತಾವ್ನೆ ದೇಶಕ್ಕೆ ಅಷ್ಟೇ. ಏನ್ ಸರ್ ಡಿಪೋನಲ್ಲಿ ಇರೋ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ದೀಪಾವಳಿಯಲ್ಲಿ ನೋಡಿದ್ರೆ ಫಸ್ಟು ಅವ್ರು ಹೇಳ್ದಂಗೆ 10 ಕೆಜಿ ಕೊಡ್ತಾ ಇದ್ರು, ಆಮೇಲೆ ನೋಡಿದ್ರೆ ಇವಾಗ 4 ಕೆಜಿ ಇಳಿಸವ್ರೆ. ಏನು ಸರ್ ಇದೆಲ್ಲ ಮಾಡ್ಬೇಕು? ಹಾ, ಅವ್ರು ಹಂಗೆ ಇರಬೇಕು, ಅವರು ಮಾತ್ರ ಲೂಟಿಗಳು ಮಾಡ್ಕೊತ ಇರ್ತಾರೆ. ಬಡವ್ರು ಬಡವ್ರು ಹಂಗೆ ಇರಬೇಕು. ನಮ್ಗೆ ಬೇಕಾಗಿರೋದು ಅದು ಸರ್, ಮೋರಿ ರೋಡು ಜನಗಳ ಅನುಕೂಲ ನಮ್ಗೆ ಬೇಕಾಗಿರೋದು. ಅದು ಬಿಟ್ಟು ಯಾವ್ದ್ಯಾವ್ದೋ ಮಾಡಿದ್ರೆ ಆಗುತ್ತಾ? ಜನ ಕೇಳೋದೇನು ಸರ್, ಆಹಾರ ಧಾನ್ಯಗಳು ಸಿಲಿಂಡರ್ ಕಮ್ಮಿ ಆಗ್ಬೇಕು, ಆಮೇಲೆ ರಸ್ತೆಗಳ ಅಭಿವೃದ್ಧಿ. ಮನಮೋಹನ್ ಸಿಂಗ್ 10 ವರ್ಷ ಮಾಡಿದ್ರು, ಅವಾಗ 450 ರೂಪಾಯಿ ಸಿಲಿಂಡರ್ ಆಯ್ತು, 50 ರೂಪಾಯಿ ಜಾಸ್ತಿ, ಎಷ್ಟೋ ಗಲಾಟೆ ಮಾಡಿದ್ರು. ಇವಾಗ 1050 ಆಗೈತಲ್ಲ, ಯಾಕೆ ಯಾರು ಮಾಡ್ತಾ ಇಲ್ಲ? ಪೆಟ್ರೋಲ್ ಬಂದು 50 ರೂಪಾಯಿ ಇತ್ತು, ಡೀಸೆಲ್ 40 ರೂಪಾಯಿ ಇತ್ತು, ಅವಾಗ ಯಾಕೆ ಸರ್ ಮಾಡಲ, ಇವಾಗ ಯಾಕೆ ಸರ್ ಮಾಡ್ತಾ ಇಲ್ಲ? ಅವಾಗ ಸಿಕ್ಕೋದೇನು, ಇವಾಗ ಸಿಕ್ಕಿದ್ರೆ ಇರೋದೇನು? ಅಷ್ಟೇ ಸರ್ ನಮ್ದು. ಎಂ ಜಿ ನರಸಿಂಹರಾವ್ ಅಂತ. ಆಕ್ಸಿಡೆಂಟ್ಗಳಾದರೂ ಅದರಿಂದ ಈ ಸರಿ ಮಾಲೂರಲ್ಲಿ ರಾಮೇಗೌಡರು ಗೆಲ್ತಾರೆ. ರಾಮೇಗೌಡರು ಈ ಸರಿ ಬಿಜೆಪಿ ಸರ್ಕಾರ ಏನೂ ಮಾಡ್ತಾ ಇಲ್ಲ, ಕಮಿಷನ್ಗಳು ತಗೊಂಡು ಅವರೇ ಇವಾಗೆಲ್ಲನೂ ಇದು ಮಾಡ್ತಾಯಿದ್ದಾರೆ. ಮಂತ್ರಿಗಳೇ ಇವಾಗೆಲ್ಲ ರಾಜೀನಾಮೆಗಳು ಕೊಡ್ತಾವ್ರೆ ಸರ್ಕಾರ. ಇವಾಗ ನಾವು ನಡೆಸ್ತಾ ಇಲ್ಲ, ಇವಾಗ ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ರಾಮೇಗೌಡರೇ ಗೆಲ್ಲೋದಿಲ್ಲ ಇಲ್ಲಿ. ಇವಾಗ ಪ್ರೆಸೆಂಟ್ ಎಮ್ ಎಲ್ ಎ ಇವಾಗ ಮಾಲೂರು ಟೌನಲ್ಲೇ ಇವಾಗ ನೋಡಿ, ಅಲ್ಲಿ ರೋಡ್ಗಳೇ ಮಾಡ್ತಾ ಇಲ್ಲ. ಆದ್ದರಿಂದ ಈ ಸಾರಿ ಮಾಲೂರಲ್ಲಿ ರಾಮೇಗೌಡರು ಗೆಲ್ಲೋದು. ಬೆಲೆ ಏರಿಕೆ, ಇವಾಗ ಎಣ್ಣೆ ಎಷ್ಟು ರೇಟ್ ಆಗೈತೆ, ಪೆಟ್ರೋಲ್ ಎಷ್ಟು ರೇಟ್ ಆಗೈತೆ, ಗ್ಯಾಸ್ ಎಷ್ಟು ರೇಟ್ ಆಗೈತೆ. ಇಲ್ಲಿ ಇವಾಗ ಡಬಲ್ ಇಂಜಿನ್ ಸರ್ಕಾರ ಅಲ್ಲ, ಇವಾಗ ಅಲ್ಲೂ ಏನೂ ಮಾಡಿಲ್ಲ, ಇಲ್ಲೂ ಏನೂ ಮಾಡ್ತಾ ಇಲ್ಲ ಅವರು. ಹಾಂ, ಡಬಲ್ ಇಂಜಿನ್ ಸರ್ಕಾರ. ಅದರಿಂದ ಮಾಲೂರಲ್ಲಿ ಕೂಡ ಇವಾಗ ರೋಡ್ಗಳು ಕೂಡ ಆಗಿಲ್ಲ. ಈ ಸರಿ ರಾಮೇಗೌಡರು ಇಲ್ಲಿ ಗೆಲ್ತಾರೆ. ನೆಕ್ಸ್ಟ್ ಇವಾಗ ರಾಜ್ಯದಲ್ಲಿ ಕೂಡ ಬದಲಾವಣೆ ಆಗ್ತದೆ, ನೆಕ್ಸ್ಟ್ ಕೇಂದ್ರದಲ್ಲೂ ಬದಲಾವಣೆ ಆಗ್ತದೆ. ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ? ಈಗ ನಮ್ಗೆ ಪ್ರಾದೇಶಿಕ ಪಕ್ಷ, ನಮ್ಗೆ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಬರ್ತದೆ. ಜೆ ಡಿ ಎಸ್ ಬಂದ್ರೆ ಇವಾಗ ರೈತರು ಸಾಲ ಮನ್ನಾ ಮಾಡ್ತಾವ್ರೆ. ಲಾಸ್ಟ್ ಟೈಮ್ ಕೂಡ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಕೂಡ ರೈತರ ಸಾಲ 25,000 ಕೋಟಿ ರೂಪಾಯಿ ಮನ್ನಾ ಮಾಡಿದ್ದು ಯಾರಿದ್ದಾರೆ? ಕುಮಾರಸ್ವಾಮಿ ಅವರು ಮಾಡಿದ್ರು. ಆದ್ದರಿಂದ ಇವಾಗ ಮಾಲೂರಲ್ಲಿ ಕೂಡ ರಾಮೇಗೌಡರು ಗೆಲ್ತಾರೆ. ಇಲ್ಲಿ ಇವಾಗ ಸ್ಥಳೀಯವಾಗಿ ಇವಾಗ ಶಾಸಕರು ಏನು ಕೆಲಸ ಮಾಡ್ತಾ ಇಲ್ಲ. ನಾವಿವಾಗ ಪ್ರೆಸೆಂಟ್ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ನಾವೆಲ್ಲ ನಾವು ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಕಾಂಗ್ರೆಸ್ ಇಂದ ಜೆ ಡಿ ಎಸ್ ಬಂದಿದ್ದೀವಿ. ಏನಿಲ್ಲ, ಮಾಲೂರು ಟೌನಲ್ಲೇ ಈ ಥರ ಆದರೆ ಇನ್ನು ಹಳ್ಳಿಗಳ ಕತೆ ಏನಾಗ್ತದೆ? ಅದರಿಂದ ಈ ಸರಿ ಮಾಲೂರಲ್ಲೂ ಬದಲಾವಣೆ ಆಗ್ತದೆ, ರಾಜ್ಯದಲ್ಲಿ ಬದಲಾವಣೆ ಆಗ್ತದೆ, ನೆಕ್ಸ್ಟ್ 2024ರಲ್ಲಿ ಕೇಂದ್ರದಲ್ಲಿ ಕೂಡ ಬದಲಾವಣೆ ಆಗ್ತದೆ. ಆಗಿಲ್ಲ, 10 ಕೆಜಿ ಕೊಡ್ತಾ ಇದ್ರು, ಎಣ್ಣೆ ರೇಟ್ ಕಡಿಮೆ ಇಟ್ಟು ಪರವಾಗಿಲ್ಲ. ಇವಾಗ ನಾವು ಎಣ್ಣೆ ಹಾಕೊಂಡು ತಿನ್ನಂಗೆ ಇಲ್ಲ ಕೂಲಿ ನಾಲಿ ಮಾಡೋರು. ಹಾಂ, ಎಲ್ಲಿ ನಮ್ಗೆ ಚೆನ್ನಾಗಿ ನಡೀತದೆ ದೇಶ ಉದ್ಧಾರಕ್ಕಾಗಬೇಕಂದ್ರೆ ಮೋದಿ ಇರಬೇಕು. ಇದೇ ನಾವು ಇಲ್ಲಿ ಬದುಕಿರ್ಬೇಕಂದ್ರೆ ಮೋದಿನೇ ಇರಬೇಕು. ಆಕ್ಚುಲಿ ಮೈಲ್ ಅಂದರೆ ವಿಜಯ ರಾಘವೇಂದ್ರ. ಇಲ್ಲಿ ವಿಜಯ ರಾಘವೇಂದ್ರ ಅವರು ನೇರವಾಗಿ ವಿಜಯ ರಾಘವೇಂದ್ರ. ಓಕೆ ಓಕೆ ಓಕೆ. ಹಿಂಗೆ ಕೆಲಸ ಮಾಡ್ತಾರೆ ಅನ್ಸುತ್ತೆ? ಕೆಲಸ ಮಾಡ್ತಾರೆ ಸರ್, ಮಾಡ್ತಾರೆ ಸರ್. ಇವ್ರಿಗೆ ಏನು ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಸಾಕು, ಇವಾಗ ಮಾಡ್ತಾರೆ ಕೆಲಸಗಳು ಸಾಕು. ಈ ಲೆಕ್ಕಾಚಾರದಲ್ಲಿ ಮಾಲೂರಲ್ಲಿ ಏನು ಅಭಿವೃದ್ಧಿಗಳಾಗಿಲ್ಲ. ಹಂಗಾಗಿ ಫುಲ್ಲು ಈ ಪಕ್ಷನೇ ಬೇಡ. 100% ಮಾಲೂರಲ್ಲಿ ಬಿಜೆಪಿ ಹೊಡೆ ಹೊಡಿತದೆ, ಅಧಿಕಾರ ಎತ್ಕೊಂಡು ಹೋಗಿ ಹೋಗ್ತಾರೆ. ನಮಸ್ಕಾರ ಸರ್. ಇವಾಗ ಅದೇ ಸಿಲಿಂಡ್ರು ಸ್ವಲ್ಪ ಈ ಕರೆಂಟ್ ಸ್ವಲ್ಪ ಯೂನಿಟ್ಗಳು ಜಾಸ್ತಿ ಮಾಡಿದ್ದಾರೆ, ಪ್ರತಿಯೊಂದು ರೇಷನ್ ಮೇಲೂ ಸ್ವಲ್ಪ ಜಾಸ್ತಿ ಇದೆ. ಆ ಥರ ಸ್ವಲ್ಪ ಕಮ್ಮಿ ಮಾಡಿದ್ರೆ, ರೇಟ್ಗಳಲ್ಲಿ ಕಮ್ಮಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರ ಬರೋದ್ರಲ್ಲಿ ಖಂಡಿತ 100ಗೆ 100% ಗ್ಯಾರಂಟಿ ಇರುತ್ತೆ ಸರ್. ಮೋದಿ ಬಿಟ್ಟರೆ ಬೇರೆ ಯಾರು ನಮಗೆ ಇದಿಲ್ಲ ಸರ್. ಸರ್, ನಮಗೆ ನಮ್ಮ ಪ್ರಕಾರವಾಗಿ ಇವರು ಬೊಮ್ಮಾಯಿಗನ ಯಡಿಯೂರಪ್ಪ ಮಗ ಕೊಟ್ಟರೆ, ಸೀಟ್ ಕೊಟ್ಟರೆ ಎಮ್ ಎ ಮಿನಿಸ್ಟರ್ ಮಾಡಿದ್ರೆ ಅನುಕೂಲ ಇರುತ್ತೆ ಅಂತ ನಾವು ಸಿ ಎಮ್ ಎ ಮಾಡಬೇಕು ಅಂತ. ಸರ್, ಅವರು ಮಾಡಿದ ಅವರು ಕೊಟ್ಟರೆ ಅವರು ತೋರಿಸ್ತಾರೆ ಸರ್ ಯಾವ ಥರ ಏನು ಅನ್ನೋದು. ಅಧಿಕಾರ ಕೊಟ್ಟರೆ ಆಮೇಲೆ ತೋರಿಸ್ತಾರೆ ಅವರು ಯಾರು ಏನಂತಾರ. 100% ಸರ್, ಬಿ ಜೆ ಪಿ ಸರ್ಕಾರ ಬಂದರೆ ಒಳ್ಳೇದು ಅಂತ. ಬೇರೆ ಕಡೆ ಎಲ್ಲ ನಮ್ಮ ಮಾಲೂರಲ್ಲಿ ಇದೇವರೆಗೂ ಇಂದಿರಾ ಕ್ಯಾಂಟೀನೇ ನಡೆದಿಲ್ಲ ಸರ್.
ಅವೆಲ್ಲ ಬೇರೆ ಕಡೆ ಮಾಡಿದ್ದಾರೆ ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳ್ತಲ್ಲ ಮಾಡಿದ್ದಾರೆ ಅಂದ್ರೆ ನಿಲ್ಸಿರೋದು ನಿಜನೇ ಅದು ಅಂದ್ರೆ ಸರ್ ಇವಾಗ ಬೇರೆ ಕಡೆ ಎಲ್ಲ ಸ್ವಲ್ಪ ಅನನುಕೂಲ ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳ್ತಲ್ಲ ಅಂದ್ರೆ ರೇಷನ್ ಅದೆಲ್ಲ ಇವಾಗ ಫ್ರೀಯಾಗಿ ಕೊಡೋದ್ರ ಇದು ಕಂಟ್ರೋಲ್ ಮಾಡಿ ಬೆಲೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅದರಲ್ಲೇ ಸ್ವಲ್ಪ ಅನುಕೂಲ ಆಗುತ್ತಲ್ಲ ಜನಗೆ ನಾ ಹೇಳ್ತಾ ಇದ್ದೀರಲ್ಲ ಸರ್ ಫ್ರೀ ಕೊಡೋದನ್ನ ನಿಲ್ಲಿಸಿ ಆದಷ್ಟು ರೇಟು ಜಾಸ್ತಿ ಇರೋದನ್ನ ಸ್ವಲ್ಪ ಕಮ್ಮಿ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಮಾಹಿತಿ ನೋಡೋದಲ್ಲ ವೀಕ್ಷಕರೇ ಇದಿಷ್ಟು ಮಾಲೂರು ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯವಾಗಿತ್ತು ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸದಾ ನೋಡ್ತೀರಿ ಪೀಪಲ್ ಟಿವಿ ಧನ್ಯವಾದಗಳು